ಮಗು ಎಷ್ಟು ಮಾತುಗಳನ್ನು ಕೇಳುವುದೋ ಅದರ ಭಾಷೆಯ ಬೆಳವಣಿಗೆ ಅಷ್ಟೇ ಉತ್ತಮವಾಗಿರುತ್ತದೆ ನಾವು ಮಗುವಿನೊಂದಿಗೆ ಕೆಲವೇ ಪದಗಳನ್ನು ಉಪಯೋಗಿಸಿ ಮಾತಾಡಿದರೆ ಅದು ಗಾಳಿಯಿಲ್ಲದ ಬಲೂನಿನಂತೆ ವಿವರಗಳಿಂದ ತುಂಬಿದ ವಿಸ್ತಾರವಾದ ವಾಕ್ಯಗಳನ್ನು ಬಳಸುವುದು ಉಬ್ಬಿದ ಬಲೂನಿನಂತೆ ಹೆಚ್ಚು ಉತ್ತಮ ಉದಾಹರಣೆಗೆ ನೀವು ಹೊರಗೆ ಹೋಗು ಎನ್ನುವ ಬದಲು ಹವಾಮಾನ ಚೆನ್ನಾಗಿದೆ ಹೊರಗೆ ಹೋಗಿ ನಿನ್ನ ಸ್ನೇಹಿತರೊಂದಿಗೆ ಆಡು ಎಂದು ಹೇಳಬಹುದು ಅಥವಾ ಇಲ್ಲಿ ಬಾ ಎಂದು ಹೇಳುವ ಬದಲು ಬಾ ಇಲ್ಲಿ ನೀನು ಚೆನ್ನಾಗಿ ಥರ ಕೂದಲನ್ನು ಬಾಚುತ್ತೇನೆ ಎಂದು ಹೇಳಬಹುದು ನೋಡು ಎಂದು ಹೇಳುವ ಬದಲು ಕಿತ್ತಳೆ ಬಣ್ಣದ ಹೂವಿನ ಮೇಲೆ ಕೂತಿರುವ ಆ ಸುಂದರವಾದ ಚಿಟ್ಟೆಯನ್ನು ನೋಡು ಎಂದು ಹೇಳಬಹುದು ಇದನ್ನು ಮಾಡುವುದರಿಂದ ಮಗುವಿಗೆ ಹೊಸ ಪದಗಳನ್ನು ಕಲಿಯಲು ಮತ್ತು ವಾಕ್ಯಗಳನ್ನು ಹೇಗೆ ಬಳಸಬೇಕೆಂಬುದನ್ನು ಅರ್ಥಮಾಡಿಕೊಳ್ಳಲು ನೆರವಾಗುತ್ತದೆ